ನಮಸ್ಕಾರ. ಈ ಜೀವನದೊಳಗೆ ಹರ ವ್ಯಕ್ತಿ ಹರ ವ್ಯಕ್ತಿ ರೋಗ ಸಮಸ್ಯೆ, ಹರ ವ್ಯಕ್ತಿ ರೋಗ ಟೆನ್ಷನು ಬೇಚೇನು. ಈ ಹರ ವ್ಯಕ್ತಿ ನೋಡ್ರಿ, ಥರ್ಡ್ ರೋಗ ಕೆಮ್ಮಿನ ರೋಗ, ಫ್ಯಾಟ್ ಬರೋದು, ಹಿಂಗೆ ಭಲೆ ಭಲೆ ಭಾಳಷ್ಟು ರೋಗ. ನಾ ಶಾಂತಿ ಇಲ್ಲ, ನಾ ತೃಪ್ತಿ ಇಲ್ಲ ಟೆನ್ಷನಿಂದ. ಇವತ್ತು ನಾವು ಈ ಸಮಯದೊಳಗೆ ಕರ್ಮ, ನಾವು ಭಾವಿನ ಕರ್ಮ ಮಾಡಿ ನಮ್ಮ ಜೀವನದ ಭಾಳ ಚಂದದ. ನಾವು ಭಾವಿನ ಕರ್ಮ ಮಾಡಿದ್ದೇವೆ. 1 ರೂಪಾಯಿ ಕೆಲಸ ಮಾಡಿ ನಮ್ಗೆ 10 ರೂಪಾಯಿ ಸಿಗಬೇಕು. ಈ ಭಾವನೆ ನಂಬಲ್ಲಿ ಎಲ್ಲರ ಬಳಿ ಓಕೆ ಸಿಗ್ತದೆ. ಯಾಕೆ ಸಿಗಲ್ಲ? ಸಿಕ್ಕಿನಾಗ ಭಾಳ ಖುಷಿಯಾಗ್ಯವೆ, ಸಿಗಲ್ದಾಗ ಭಾಳ ರಂಜ ಆಯ್ತೇವೆ, ಸಿಗಲ್ದಾಗ ಭಾಳ ಟೆನ್ಷನ್ ಮಾಡ್ಕೊಂಡೆವು. ಇದು ಭಾತ. ಅದ ಬಳಿಕ ಸ್ವಲ್ಪ ಆದ ಬಟ್ಟಿಗೆ ನಾವು ಕರ್ಮ ಭಾವ, ನಮ್ಮ ಭಾವ ಚಂದ ಭಾವ ಇಟ್ಕೊಂಡು ನಾವು ಕರ್ಮ ಮಾಡಿದ ಜೀವನದಾಗ ಹರ್ ಸಮಸ್ಯೆ ಹಲ್ಲೈತದ. ಬಟ್ ರೋಜ್ ಕಂಟು ಆದ ಬಟ್ಟಿಗೆ ಈ ಜಾಗದಾಗ ಹಿಡಿದು ಹಿಂದ ಬಸ್ರಿ. ಯಾಕಂದ್ರೆ ಇದರಿಂದ ಹೊಟ್ಟೆ ಕಬ್ಜಾಗಲ್ಲ, ಎಷ್ಟೇ ಆಗಲ್ಲ ಗ್ಯಾಸ್ ಆಗಲ್ಲ, ಕಬ್ಜಾಗಲ್ಲ. ಇದು ಭಾಳ ಚಂದ. ಪೈಲೆಗೆ ನಮ್ಮ ತನವ ಭಾಳ ಅದ, ನಮ್ಮ ಜೀವನದಾಗ ಭಾಳ ಟೆನ್ಷನ್ ಅದ. ಬಟ್ ಈ ಟೈಪ್ ಯಾರು ಮಾಡ್ತೀವಿ, ನಮ್ಗೆ ಶರೀರ ಶುದ್ಧ ಆಯ್ತದ. ಶರೀರ ಶುದ್ಧ ಆಯ್ತು ನಮ್ಮ ಜೀವನದಾಗ, ನಮ್ಮ ಹಜಾರ ಗುಣ ನಮ್ಮ ಶರೀರದಾಗ ಟೆನ್ಷನ್ ಹಿಂದಕ್ಕೆ ಹೋಯ್ತದ. ಫಸ್ಟ್ ಪಾಯಿಂಟ್, ನಾವು ಮನೋಬಲದಿಂದ ಭಾವದಿಂದ ಒಳ್ಳೆ ಕರ್ಮ ಮಾಡಿ ಸತ್ಯಕ್ಕೆ ನಡೆದು ಜೀವನದೊಳಗೆ ಸತ್ಯ ಜೀವನದ ನಮ್ಗೆ ಯಾರು ಹೋಗ್ತಾರಲ್ಲ, ಸತ್ಯ ಜೀವನದ ಧೈರ್ಯ ಇರ್ತದೆ. ಸತ್ಯ ನಮ್ಮ ಜೀವನದಾಗ ಎಂದೂ ಟೆನ್ಷನ್ ಬರ್ಬಿಡಲ್ಲ. ಅಸತ್ಯ ಜೀವನ ನೀವು ಏಟ್ ಮಾಡಿರಿ, ಜೀವನದಾಗ ಒಂದಕ್ಕೊಂದಿಗೆ ಹತ್ತಲ್ಲ. ಇದೇ ನಿಮ್ಮದು ಇವತ್ತಿನ ಸಾರ. ಯಾಕಂತ ಕೇಳಿದ್ರೆ ಸತ್ಯಕ್ಕೆ ಟೆನ್ಷನ್ ತೊಗೊಬೇಡ್ರಿ. ಈ ಟೈಪ್ ಮಾಡಿ ನೋಡಿರಿ. ನಮಸ್ಕಾರ.